ಹುಕ್ಕೇರಿ ಮತ್ತು ಸಂಕೇಶ್ವರ್ ಕ್ಷೇತ್ರದಲ್ಲಿ ಬಸ್ ನಿಲ್ದಾಣಗಳು ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ 36 ಕೋಟಿ ರೂಪಾಯಿ ಹಣ ಮಂಜೂರುಗೊಳಿಸಿ ಉತ್ತಮ ಕಾರ್ಯಗೈದ ಅಭಿವೃದ್ಧಿ ಹರಿಕಾರ ಪ್ರಕಾಶ್ ಹುಕ್ಕೇರಿಯವರನ್ನು ಮತ್ತೆ ಈ ಬಾರಿಯೂ ಸಂಸದರನ್ನಾಗಿ ಆರಿಸಿ ತರುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದು ಸಮಾಜ ಕಾರ್ಯಕರ್ತ ದಿಲೀಪ್ ಹೊಸ್ಮನಿ ಹೇಳಿದರು. ಲೋಕಸಭಾ ಚುನಾವಣೆಯ ನಿಮಿತ್ತ ಹುಕ್ಕೇರಿ ಮತಕ್ಷೇತ್ರದ ಎಸ್ಸಿ ಎಸ್ಟಿ ಹಾಗೂ ಕಾರ್ಮಿಕ ಅಲ್ಪಸಂಖ್ಯಾತರ ಎಲ್ಲರೂ ಕೂಡಿಕೊಂಡು ನಾವು ಈ ಹುಕ್ಕೇರಿ ಮತಕ್ಷೇತ್ರ ಪ್ರತಿಶತ 90% ಮತದಾರರು ಎಸ್ಸಿ ಎಸ್ಟಿ ಹಾಗೂ ಅಲ್ಪಸಂಖ್ಯಾತರು ಹೊಂದಿದ್ದಾರೆ. ಅದರಲ್ಲಿ 80-85% ಮತದಾರರು ಕಾಂಗ್ರೆಸ್ವನ್ನು ಬೆಂಬಲಿಸಿದರೆ ಕಾರಣ ಈಗ ಇರುವಂತಹ ನಮ್ಮ ಏನು ಸಂಸದರಿದ್ದಾರೆ ಈ ಕ್ಷೇತ್ರಕ್ಕೆ ಬರದೇ ಇದ್ರೂ ಕೂಡ 36 ಕೋಟಿ ರೂಪಾಯಿಗಳನ್ನು ಈ ಭಾಗಕ್ಕೆ ನೀಡಿ ಬೃಹತ್ತಾದ 2 ನಗರಗಳಾದಂತಹ ಪಟ್ಟಣಗಳಲ್ಲಿ ಹುಕ್ಕೇರಿ ಇರಬಹುದು ಹಾಗೂ ಸಂಕೇಶ್ವರದಲ್ಲಿ 2 ನಗರಗಳಲ್ಲಿ ಒಂದು ಅದ್ಭುತವಾದ ಬಸ್ ನಿಲ್ದಾಣವನ್ನು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ. ಹಾಗೂ ಈ 2019 ಚುನಾವಣೆಯಲ್ಲಿ ಅವರು ಆರಿಸಬರುವುದು ಶತಸಿದ್ದ. ಅದರ ಜೊತೆಗೆ ಅವರು ಕೇಂದ್ರದಲ್ಲಿ ಕೂಡ ಮಂತ್ರಿ ಆಗುವಂತಹ ಚಾನ್ಸಸ್ ಕೂಡ ಹೆಚ್ಚಾಗಿದೆ. ಅದಕ್ಕಾಗಿ ಎಲ್ಲ ಅಲ್ಪಸಂಖ್ಯಾತರು ಹಾಗೂ ಎಸ್ಸಿ ಎಸ್ಟಿ ಜನರವರು ಕಾಂಗ್ರೆಸ್ವನ್ನು ಬೆಂಬಲಿಸಿ ಪ್ರಕಾಶನ ಹುಕ್ಕೇರಿ ಅವರು ಮತದಾನ ಮಾಡಬೇಕಂತೇಳಿ ಈ ಮುಖಾಂತರವಾಗಿ ಅವರಲ್ಲಿ ಕೇಳಿಕೊಳ್ತೇನೆ. ಹುಕ್ಕೇರಿಯಲ್ಲಿ 2019 ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಂದರ್ಭದಲ್ಲಿ ದಲಿತ ಮತ್ತು ಅಲ್ಪಸಂಖ್ಯಾತರ ಮತದಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಎಸ್ಸಿ ಎಸ್ಟಿ ಅಲ್ಪಸಂಖ್ಯಾತರು ಸೇರಿದಂತೆ 90% ಮತದಾರರನ್ನು ಒಳಗೊಂಡಿದ್ದು, ಬಡ ಜನರು ಹಿಂದುಳಿದವರಿಗೆ ವಿವಿಧ ಸಹಾಯ ಸವಲತ್ತುಗಳನ್ನು ಮತ್ತು ನಮ್ಮ ಕ್ಷೇತ್ರಕ್ಕೆ ಉತ್ತಮ ಅಭಿವೃದ್ಧಿ ಮಾಡಿದ ಕಾಂಗ್ರೆಸ್ ಪಕ್ಷವನ್ನು ಈ ಬಾರಿ ಆರಿಸಿ ತರುವುದು ನಮ್ಮ ನಿಮ್ಮೆಲ್ಲರ ಹೊಣೆಯಾಗಿದೆ. ಪ್ರಕಾಶ್ ಹುಕ್ಕೇರಿಯವರು ಜಯಗಳಿಸುವುದು ನಿಶ್ಚಿತ, ಬಹು ಅಂತರದ ಮತಗಳಿಂದ ಆರಿಸಿಕೊಡಬೇಕು ಎಂದು ಬೇಡಿಕೆ ಇಟ್ಟರು. ಪುರಸಭೆಯ ಸದಸ್ಯ ವಿನೋದ್ ನಾಯಕ್ ಮತದಾರರನ್ನು ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಬೆಂಬಲಿಸುವುದಾಗಿ ಹೇಳಿದರು. ಪ್ರಚಾರದಲ್ಲಿ ಸಂತೋಷ್ ಮುರ್ಸಿ, ಶೌಕತ್ ಮುಲ್ಲಾ, ಸಂತೋಷ್ ಸತ್ನಾಯಕ್, ಮೊಹ್ಸಿನ್ ಪಠಾನ್, ರಾಹುಲ್ ಜೈಕರ್, ಯುವರಾಜ್ ಪಾತ್ರೋಟ್, ಅಮಿತ್ ಸುಂಡಾರೆ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು.